हाँ ओके 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 नान बर्तीनि। ಇಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನಮ್ಮ ವಿಧಾನಸಭೆಯಿಂದ ಎಮ್ ಎಲ್ ಎ ಎಮ್ ಎಲ್ ಸಿಗಳಿಗೆ ವಿಶೇಷ ಅಧ್ಯಯನ ಪ್ರವಾಸ ಅಂತ 2-3 ತಿಂಗಳು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀವಿ। ನೀವು ನಿಜಾಗ್ಲೂ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಾ ಇದ್ದೀರೋ ಅಥವಾ ನನ್ನಿಂದ ದೂರ ಹಾಕಬೇಕು ಅಂತ ಹೋಗ್ತಾ ಇದ್ದೀರೋ? ಇಲ್ಲ ಅರ್ಜಿ ಅವರೇ, ನಿಜವಾಗ್ಲೂ ಅಧ್ಯಯನಕ್ಕೆ ಹೋಗ್ತಾ ಇರೋದು। ನನಗೆ ಗೊತ್ತು ಸೂರ್ಯ ಅವರೇ, ಅಧ್ಯಯನ ಪ್ರವಾಸದ ಹೆಸರು ಹೇಳ್ಕೊಂಡು ನೀವು ನನ್ನಿಂದ ದೂರ ಆಗ್ತಾ ಇದ್ದೀರಾ ಅಂತ? ಇಲ್ಲ ಅರ್ಜಿ ಅವರೇ, ನನಗೆ ಅಮ್ಮ ಎಲ್ಲ ಹೇಳಿದ್ರು ನೀವು ಹೋಗ್ತಾ ಇರೋದೇ ಅಮ್ಮ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ದಕ್ಕೆ। ನೀವು ವಿದೇಶಕ್ಕೆ ಹೋದ್ರೆ ವಾಪಸ್ ಬರಲ್ಲ ಅನ್ನೋದು ನನಗೆ ಗೊತ್ತು, ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬಿಡಿ। ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ। ಆದಿತ್ಯನ ವಿಷಯದಲ್ಲಿ ನಾನು ತುಂಬ ಸೆನ್ಸಿಟಿವ್ ಆಗಿದ್ದೀನಿ ನಿಜ, ಅವನ ಮನೆ ಬಿಟ್ಟು ಹೋಗಿದ್ದಕ್ಕೆ ನಾನು ತುಂಬ ಸಂಕಟ ಪಡ್ತಾ ಇದ್ದೀನಿ ಅದು ನಿಜ। ಅವನ ಚಿಂತೆಲೆ ನಿಮ್ಗೆ ಯಾರಿಗೂ ನಾನು ನೆಮ್ಮದಿ ಕೊಟ್ಟಿಲ್ಲ, ಅವನ ವಿಷಯಕ್ಕೆ ನಮ್ಮಿಬ್ರ ಮಧ್ಯೆ ಮನಸ್ತಾಪಗಳು ಆಗಿದೆ, ಜಗಳಗಳು ಆಗಿದೆ, ಅಷ್ಟಕ್ಕೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಸೂರ್ಯ ಅವರೇ, ನನಗೆ ಹೊಸ ಬದುಕನ್ನು ಕೊಟ್ಟವರು ನೀವು, ಸುಂದರವಾದ ಜೀವನ ರೂಪಿಸಿದವರು ನೀವು, ನನಗೆ ಗೊತ್ತು ಸೂರ್ಯ ಅವರೇ ನೀವು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತೀರ ಅಂತ। ನಿಮ್ಮ ಪ್ರೀತಿನ ಅಮ್ಮನ ಮಾತಿಗೆ ಗೊತ್ತೇ ಇಟ್ಟು ನನ್ನಿಂದ ದೂರ ಹಾಕೋದು ಎಷ್ಟು ಸರಿ ಹೇಳಿ? ಹೆಂಡತಿಯಾಗಿ, ಸಾಕ್ಷಿ ಆರ್ಯಂಗೆ ತಾಯಿಯಾಗಿ ಯೋಚನೆ ಮಾಡಿದೆ, ನಿಮ್ಮೆಲ್ರಿಗೂ ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ, ತುಂಬ ನೋವನ್ನು ಕೊಟ್ಟಿದ್ದೀನಿ, ಹೆಂಡತಿಯಾಗಿ ಪ್ರೀತಿ ಕೊಡೋದ್ರಲ್ಲಿ, ತಾಯಿಯಾಗಿ ಆರ್ಯನ್ ವಾತ್ಸಲ್ಯ ಕೊಡೋದ್ರಲ್ಲಿ ನಾನು ಎಡವಿದ್ದೀನಿ ಸೂರ್ಯ ಅವರೇ। ಯಾವಾಗಲೂ ಆದಿತ್ಯ ಆದಿತ್ಯ ಅಂತ ಯೋಚನೆ ಮಾಡ್ತಾ ಇದ್ದೆ, ನಿಮ್ಗಳ ಬಗ್ಗೆ ನಾನು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೆ, ಆದ್ರೆ ಏನ್ ಮಾಡೋದು, ಆದಿತ್ಯನ ಮರೆಯೋಕ್ ನನ್ನ ಕೈಲಿ ಆಗ್ತಾ ಇಲ್ಲ ಸೂರ್ಯ ಅವರೇ, ಆಗ್ತಾ ಇಲ್ಲ। ಆದಿತ್ಯ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯನೋ ನೀವು ನನಗಷ್ಟೇ ಮುಖ್ಯ। ಆದಿತ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ, ಈಗ ನೀವು ನೀವು ನನ್ನಿಂದ ದೂರ ಆದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಸೂರ್ಯ ಅವರೇ, ನಾನು ಬದುಕಿರಲ್ಲ। ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಬಿಟ್ಟು ನಾನು ಬದುಕಿರ್ತೀನಿ ಅರ್ಜಿ ಅವರೇ, ನೀವು ನನ್ನ ಬದುಕು ನನ್ನ ಪ್ರಾಣ, ಈ ಬದುಕಿರೋದೇ ನಿಮ್ಮ ಮಡಿಲಲ್ಲಿ। ನೀವು ಹೇಳಿದಾಗೆ ಪರಿಸ್ಥಿತಿ ನಮ್ಮ ಕೈ ಮೀರೋಗಿದೆ, ಬೇರೆ ದಾರಿ ಕಾಣ್ತಾ ಇಲ್ಲ, ನಾವು ದೂರ ದೂರ ಆಗ್ಲೇಬೇಕು। ಹಾಗೆಲ್ಲ ಹೇಳ್ಬಿಡಿ ಸೂರ್ಯವರೇ, ಈಗ ನೀವು ನನ್ನ ಜೊತೆಲೇ ಇರಬೇಕು, ಆದಿತ್ಯ ನನ್ನಿಂದ ದೂರ ಆಗಿದ್ದಾನೆ, ಈಗ ನೀವು ಈ ಟೈಮಲ್ಲಿ ನನಗೆ ಸಾಂತ್ವನ ಹೇಳಬೇಕು, ನನಗೆ ಆಸರೆ ಆಗಿರಬೇಕು ಅಂತಂದ್ರೆ ನೀವು ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸೂರ್ಯ ಅವರೇ, ದಯವಿಟ್ಟು ನನ್ನ ಬಿಟ್ಟು ಹೋಗ್ತೀನಿ।
ಬಿಟ್ಟು ನಾನಿರಲ್ಲ.